खत्म। बाय बाय टाटा गया। गोपी इन यूट्यूब वीडियो हाँ या टेंशन आगदिया वीडियो स्टार्ट मासोण फ्लोर हाँ इंट्रो हाकंदे ऊट मातिया तक इंट्रो हाकु हलो गायज वेलकम बैक टू न्यू वीडियो मिस्टर परेट सो गायज हेगू होप नहीं चेनर अंदी मुझे चेनारी सो वीडियो स्टार्टिंग टाइटल थंबनेल नोटी गे सो इवती वीडियो ना यार बैंक मतलब ड्रैग हेड शॉट टिप्स एंड ट्रिक्स बैंक सो एस्ट जन के वन शॉट आगे अब्बाबू ड्रैग आज कलते बट कलू कूड़ा अब अर्धमर्ध आगे सो एस्ट जन के ड्रैग हेड शॉट्स कूड़ा बरल सो वीडियोन फुल लास्ट नोड़ी एलू कूड़ा स्किपे ಸ್ಕಿಪ್ ಮಾಡಿದ್ರೆ ನಿಮಗೆ ಒಂಚೂರು ಅರ್ಥ ಆಗಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಆಯ್ತಾ ಜೊತೆಗೆ ಈ ವಿಡಿಯೋಲಿ ನಿಮ್ದು ಯಾಕೆ ಡ್ರ್ಯಾಗ್ ಹೆಡ್ ಶಾಟ್ ಬೀಳ್ತಿಲ್ಲ ಅದು ಬೀಳಬೇಕಂದ್ರೆ ನೀವೇನು ಮಾಡಬೇಕು ಯಾವ ಗನ್ನಲ್ಲಿ ತುಂಬ ಚೆನ್ನಾಗಿ ಡ್ರ್ಯಾಗ್ ಹೆಡ್ ಶಾಟ್ ಬೀಳುತ್ತೆ ಮತ್ತು ಯಾವ ಗನ್ನಲ್ಲಿ ಬೀಳಲ್ಲ ಇದ್ರು ಎಲ್ಲರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ ಸೊ ಅದಕ್ಕೆ ವಿಡಿಯೋನ ಲಾಸ್ಟ್ಗೆ ನೋಡಿ ಅಂತ ಹೇಳಿದ್ದು ಸೊ ಹಂಗೆ ಕಮೆಂಟ್ ಹಾಕಿ ಫುಲ್ ವಿಡಿಯೋ ನೋಡಿದ ಮೇಲೆ ನಿಮಗೆ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ಫಸ್ಟ್ ನೀವೇನಪ್ಪ ಮಾಡಬೇಕಂದ್ರೆ ಫಸ್ಟ್ ನೀವು ವಿಡಿಯೋನ ಲೈಕ್ ಮಾಡಿ ಆಯ್ತಾ ವಿಡಿಯೋ ಲೈಕ್ ಮಾಡಿದ್ಮೇಲೆ ಅದ್ರ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಅದ್ರ ಬಗ್ಗೆ ಬೆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನ ಪರ್ಸನಲೈಸ್ಡ್ ಇಂದ ಆಲ್ಗೆ ಸೆಟ್ ಮಾಡಿ ಇದರಿಂದ ನಾವಾಗೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬೇಗ ಸಿಗುತ್ತೆ ಅದರಿಂದ ನೀವು ಆದಷ್ಟು ಬೇಗ ನಮ್ಮ ವಿಡಿಯೋಸ್ನ ನೋಡ್ಬೋದು ಸೊ ಗಾಯ್ಸ್ ಅದ್ರ ಜೊತೆಗೆ ಆದಷ್ಟು ಶೇರ್ ಮಾಡಿ ಆಯ್ತಾ ಒಂದು ರೀತಿ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಎಷ್ಟೊಂದು ಜನ ಕನ್ನಡಿಗರಿಗೆ ಗೊತ್ತಿಲ್ಲ ಕನ್ನಡದಲ್ಲೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾರೆ ಅಂತ ಸೊ ಓಕೆನಾ ಸೊ ನಡೀರಿ ಎಲ್ಲ ಫಸ್ಟ್ ಪಾಯಿಂಟ್ಗಳಿಗೆ ಹೋಗ್ಬಿಡೋಣ ಈಗ ಸೊ ಗೈಸ್ ಡ್ರ್ಯಾಗ್ ಬೀಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಗನ್ನಲ್ಲಿ ಒಂದು ಫೈರ್ ರೇಟ್ ಇರಬೇಕು ಇಲ್ಲ ಡ್ಯಾಮೇಜ್ ಜಾಸ್ತಿ ಇರಬೇಕು ಸೊ ಅಂಥ ಗನ್ಸ್ಗಳು ಯಾವುದಪ್ಪ ಅಂದರೆ ಸೊ ಫಸ್ಟಿಗೆ ಬರೋದು ನಮ್ಮ ಎಕೆ ಓಪಿ ಎಕೆ ಸೊ ಎಕೆಯಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂದರೂ ಕೂಡ ಅಲ್ಲಾಗಿ ಬುಲ್ಲಾಕಲ್ಲಾದರೂ ನಿಮಗೆ ಹೆಡ್ ಶಾಟ್ ಬಿದ್ದೇ ಬಿಡುತ್ತೆ ಡ್ರ್ಯಾಗಲ್ಲಿ ಸೊ ನೆಕ್ಸ್ಟು ಬರೋದು ನಮ್ಮ ಸ್ಕಾರು ಸೊ ಇದ್ರ ಬರೀ ಸ್ಟಾರ್ಟಿಂಗಲ್ಲ ಆಯಿತಾ ಡ್ರ್ಯಾಗಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ಎಕೆ ಮತ್ತು ಸ್ಕಾರ್ ಬಿದ್ದೇ ಬೀಳುತ್ತೆ ಎಂಥವ್ರು ಯೂಸ್ ಮಾಡಿದ್ರು ಬೀಳೇ ಬೀಳುತ್ತೆ ಆಯಿತಾ ಹಾಗಂತ ಬೇರೆ ಗನ್ಸಲ್ಲಿ ಬೀಳಲ್ಲ ಅಂತಲ್ಲ ಸೊ ಯಾರಿಗೆ ಡ್ರ್ಯಾಗ್ ಬರಲ್ವೋ ಅವ್ರಿಗೆ ಹೇಳ್ತಿರೋದು ಸೊ ಅವ್ರಿಗೆ ಬೀಳಲ್ಲ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಬೀಳಲ್ಲ ಆಯಿತಾ ಸೊ ಬೇರೆಯವ್ರಿಗೆ ಬೀಳ್ಬೋದು ಸೊ ಗುಡ್ ಯಾರ್ ನೀವು ಬೀಳತ್ತಂದರೆ ಓಪಿ ಆಗಿರುತ್ತೆ ಮಾತ್ರ ಸೊ ಓಕೆ ಸೊ ನೆಕ್ಸ್ಟ್ ಇನ್ನು ಬೇರೆ ಗನ್ಸಲ್ಲೂ ಕೂಡ ನಾವು ಡ್ರ್ಯಾಗ್ ಹೆಚ್ಚಲ್ಲಿ ಸೊಡಿಬೋದು ಬಟ್ ಸ್ವಲ್ಪ ನಾವು ಏಮು ಅದರದ್ದೆಲ್ಲ ಸ್ವಲ್ಪ ನಾವು ಕಲ್ತಿರಬೇಕು ಯಾಕಪ್ಪ ಅಂದರೆ ಎಲ್ಲಗೊಂದು ಅಕ್ಯುರೇಸಿ ರೇಟ್ ಆಫ್ ಫೈರ್ ಎಲ್ಲ ಒಂದೇ ಥರ ಇರಲ್ವಲ್ಲ ಸೊ ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೆ ಆಯಿತಾ ಓಕೆ ಈಗ ನಾವು ಗನ್ಸ್ ಬಗ್ಗೆ ಮಾತಾಡಾಯಿತು ಸೊ ನೆಕ್ಸ್ಟ್ ಏನಪ್ಪ ಬರುತ್ತೆ ಏನು ಬರ್ಬೋದು ಗೆಸ್ ಮಾಡಿ ನೀವೇನಾದರೂ ಅದು ಸೆನ್ಸಿಟಿವಿಟಿ ಅಂತ ಅಂದ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್ ಅದೇನೇ ಈಗ ನಾವು ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಕ್ಕೆ ಹೋಗ್ತಾಯಿದ್ದೀವಿ ಈಗ ಇನ್ನೂ ಮಾಡೋಕ್ಕಾಗಲ್ಲ ಮೊದಲೇ ಹೇಳ್ದಂಗೆ ಫ್ರೀ ಫೈರು ನಮ್ಮ ಸೆನ್ಸಿಟಿವಿಟಿ ಮೇಲೆ ಡಿಪೆಂಡ್ ಆಗಿರೋಂಥ ಗೇಮು ಸೊ ನಿಮ್ಮದು ಎಷ್ಟು ಜಾಸ್ತಿ ಸೆನ್ಸಿಟಿವಿಟಿ ಇರುತ್ತೋ ಅಷ್ಟು ಓಪಿ ಆಗಿರುತ್ತೆ ಮಾತ್ರ ಸೊ 2GB ರ್ಯಾಮ್ ಅವ್ರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ DPIನ ಯಾರೂ ಯೂಸ್ ಮಾಡಬೇಡಿ DPI ಯೂಸ್ ಮಾಡಿದ್ರೆ ನಿಮ್ಮ ಫೋನ್ ಹೊಗೆ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ ಸೊ ನೋಡಿ ಯಾರು ಕೂಡ ಯೂಸ್ ಮಾಡೋಕೆ ಹೋಗ್ಬೇಡಿ ಆಯಿತಾ 3GB ಆಗಲಿ 4GB ಆಗಲಿ ಯಾರು ಕೂಡ DPI ಯೂಸ್ ಮಾಡಬೇಡಿ ಸೊ ಎಷ್ಟೊಂದು ಜನ ನನ್ನದು ಲ್ಯಾಗ್ ಆಗುತ್ತೆ ಫೋನ್ ಅಂತ ಹೇಳ್ತಿದ್ದೀರಾ ಸೊ ಅದ್ರ ಮೇಲೂ ವೀಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ಲ್ಯಾಗ್ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ಸೊ ಓಕೆ ಈಗ ನಾವು ಡ್ರ್ಯಾಗ್ ಹೆಡ್ ಶಾಟ್ ಕಡೆ ಬಂದ್ಬಿಡೋಣ ಸೊ ಸೆನ್ಸಿಟಿವಿಟಿ ನೋಡ್ರಪ್ಪ 2GB ಅವರು 80 3GB ಅವರು 80 ಇಟ್ಕೊಳ್ಳಿ ಮತ್ತು 4GB ಅವರು ಒಂದು 90 ಮೇಲೆ ಇಟ್ಕೋಬೋದು ಸೊ ನಿಮ್ಗೇನೋ ಸೆನ್ಸಿಟಿವಿಟಿ ಇನ್ನೂ ಕನ್ಫ್ಯೂಷನ್ ಆದರೆ ನಾನು ಸೊ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಅದನ್ನ ಹೋಗಿ ನೋಡಿ ಸೊ ಅದ್ರ ಜೊತೆಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ದು ಪ್ಲೇ ಲಿಸ್ಟು ಕೊಟ್ಟಿರ್ತೀನಿ ಸೊ ಅಲ್ಲೂ ಹೋಗಿ ಚೆಕ್ಔಟ್ ಮಾಡ್ಬೋದಾಯ್ತಾ ಸೊ ಓಕೆ ಈಗ ಗನ್ಸ್ ಆಯಿತು ಮತ್ತು ಸೆನ್ಸಿಟಿವಿಟಿ ಆಯಿತು ಸೊ ನೆಕ್ಸ್ಟ್ ಈಗ ಏಮ್ ಲಾಕು ಮತ್ತು ಯಾವ ರೀತಿ ನೀವು ಡ್ರ್ಯಾಗ್ ಮಾಡಬೇಕು ಅಂತ ನೋಡೋಣ ಸೊ ಗೈಸ್ ನೋಡ್ಬೋದು ಇಲ್ಲಿ ಸೊ ಈ ಕ್ಲಿಪ್ಪಲ್ಲಿ ನೋಡಿ ನಾನು ಯಾವ ರೀತಿ ಡ್ರ್ಯಾಗ್ ಹೊಡೆದಿದ್ದೀನಿ ಅಂತ ಸೊ ನಾನು ಕರೆಕ್ಟಾಗಿ ಏಮ್ನ ಚೆಸ್ಟ್ ಲೆವೆಲ್ ಮೇಲೆ ಹಾಕಿದ್ದೀನಿ ಸೊ ಅಷ್ಟು ದೂರ ಆದರೂ ಚೆಸ್ಟ್ ಲೆವೆಲ್ ಮೇಲೆ ಹಾಕಿದ್ದೀನಿ ಸೊ ಆದಷ್ಟು ನಿಮ್ಮ ಏಮ್ನ ಮೇಲೆ ಇಕ್ಕಕ್ಕೆ ಟ್ರೈ ಮಾಡಿ ಆಯಿತಾ ಸೊ ಅದರಿಂದ ಡ್ರ್ಯಾಗ್ ಹೆಡ್ ಶಾಟ್ಸ್ ಅಲ್ಲ ಹೆಡ್ ಶಾಟ್ ಬೀಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಆಯಿತಾ ಬೀಳುತ್ತೆ ಡ್ರ್ಯಾಗ್ ಹೆಡ್ ಶಾಟ್ ಬೀಳುತ್ತೆ ಆಯಿತಾ ಸೊ ಇದ್ರ ಜೊತೆಗೆ ನಮ್ಮದು ಎನಿಮಿ ಪೊಸಿಷನ್ ಕೂಡ ತುಂಬಾ ಡಿಪೆಂಡ್ ಆಗುತ್ತೆ ಸೊ ಎನಿಮಿ ಏನಾದರೂ ಸ್ಟ್ರೇಟ್ ಆಗಿದ್ದರೆ
ಈಸಿಯಾಗಿ ಹೆಡ್ ಶಾಟ್ ಬಿಡುತ್ತೆ. ಸೊ ಅವನು ಜಿಗ್ಜ್ಯಾಗಲ್ಲಿ ಹೋಗ್ತಿದ್ರೆ ಹೆಡ್ ಶಾಟ್ ಬಿಡಲ್ಲ. ಸೊ ಯಾವ್ದಾದ್ರು ಒಂದು ಸೈಡ್ ಹೊಡ್ತಿದ್ರೆ ಮಾತ್ರ ಅವ್ನಿಗೆ ಹೆಡ್ ಶಾಟ್ ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಗೈಸ್ ಮತ್ತೆ ಇಲ್ಲಿ ನೋಡ್ಬೋದು, ಸೊ ಎನಿಮಿ ಈಗ ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾನೆ. ನಾನು ಲೆಫ್ಟ್ ಸೈಡಲ್ಲೇ ಡ್ರ್ಯಾಗ್ ಮಾಡಿದೆ, ಈಗ ನಾನು ಫೈರ್ ಬಟನ್ನು ನೋಡ್ಬೋದು ನೀವು. ಸೊ ನಾನು ಯು ಶೇಪಲ್ಲೇ ಇಲ್ಲಿ ಡ್ರ್ಯಾಗ್ ಮಾಡ್ತಿರೋದು. ಸೊ ನೋಡ್ಬೋದು ಎನಿಮಿ ಮೇಲೆ ಏನು ಲಾಕ್ ಆಗಿಲ್ಲ. ಸೊ ನಾನು ನಿಂತ್ಕೊಂಡೆ, ನಾನು ಯಾವ ಜಾಯ್ಸ್ಟಿಕ್ ಕೂಡ ಯೂಸ್ ಮಾಡ್ತಿಲ್ಲ. ಸೊ ಅವನಿಗೆ ಆರಾಮಾಗಿ ಹೆಡ್ ಶಾಟ್ ಬಿತ್ತು ಗೈಸ್. ಸೊ ಇದೇ ರೀತಿ ನೀವು ಮಾಡಬೇಕು, ನಿಮ್ಮ ಜಾಯ್ಸ್ಟಿಕ್ನ ಅಲ್ಲಾಡಿಸ್ಬಾರ್ದು. ಜಾಯ್ಸ್ಟಿಕ್ ಅಂದರೆ ಸೈಡಲ್ಲಿ ಇರುತ್ತಲ್ಲ ತಿರುಗಾಡ್ಸೋದು, ಸೊ ಅದನ್ನ ನೀವು ಟಚ್ಚೇ ಮಾಡ್ಬೋದು, ನೀವು ಸ್ಟ್ರೇಟಾಗಿ ನಿಂತಿರಬೇಕು. ಸೊ ಮೂಮೆಂಟ್ ಮಾಡಿಕೊಂಡು ಹೆಡ್ ಶಾಟ್ ಹೊಡಿಬೋದು. ಸೊ ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ಆಯಿತಾ? ಎಲ್ಲ ಒಂದೇ ವೀಡಿಯೋಲಿ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಫುಲ್ಲು. ಓಕೆ, ಈಗ ಎನಿಮಿ ಸ್ಟ್ರೇಟ್ ಆಗಿದ್ದರೆ ಅಥವಾ ಲೆಫ್ಟಿಂದ ರೈಟ್ ಗೊತ್ತಿದ್ರೆ ಯಾವ ರೀತಿ ಡ್ರ್ಯಾಗ್ ಮಾಡೋದು ಅಂತ ಗೊತ್ತಾಗಿರುತ್ತೆ ನಿಮಗೆ. ಸೊ ಗೊತ್ತಾಗಿಲ್ಲ ಅಂದರೆ ನೋಡಿ, ಸೊ ಎನಿಮಿ ರೈಟು ಗೊತ್ತಿದ್ರೆ ನೀವು ರೈಟ್ಗೆ ಡ್ರ್ಯಾಗ್ ಮಾಡಬೇಕು. ನಿಮಗೇನೋ ರೊಟೇಷನ್ ಡ್ರ್ಯಾಗ್ ಬರುತ್ತೆ ಅಂದರೆ ನೀವು ಅದೇ ರೀತಿ ಕೂಡ ನೀವು ಮಾಡ್ಬೋದು, ಉಲ್ಟಾ ಯು ಶೇಪು, ಅದು ಗೊತ್ತೇ ಇರುತ್ತೆ. ಸೊ ಅದ್ರ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ನೋಡ್ಬೋದು ನೀವು. ಸೊ ಅದೇ ರೀತಿ ಟ್ರೈ ಮಾಡಿ ಬಿದ್ದೇ ಬಿಡುತ್ತೆ, ಆಯಿತಾ? ಸೊ ಈಗ ಫೈರ್ ಬಟನ್ ಎಲ್ಲಿ ಇಟ್ಕೊಳ್ಳೋದು ಅಂತ ನೋಡೋಣ. ಸೊ ಗೈಸ್ ಇಲ್ಲಿ ನೀವು ನೋಡ್ಬೋದು ರೆಡ್ ಕಲರ್ ಶೇಡ್ ಆಗಿದ್ದಾರೆ. ಸೊ ಅಲ್ಲಿ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಫ್ರೀ ಫೈರಲ್ಲಿ. ಸೊ ಫೈರ್ ಬಟನ್ನ ನೀವು ಆದಷ್ಟು ಕೆಳಗಡೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಯಾಕಪ್ಪ ಅಂದರೆ ನೀವು ಕೆಳಗಡೆ ಇಟ್ಕೊಂಡ್ರೆ ನಿಮಗೆ ಡ್ರ್ಯಾಗ್ ಮಾಡೋಕ್ಕೆ ತುಂಬಾ ಜಾಸ್ತಿ ಸ್ಪೇಸ್ ಸಿಗುತ್ತೆ, ಅದರಿಂದ ನೀವು ತುಂಬಾ ಜಾಸ್ತಿ ಡ್ರ್ಯಾಗ್ ಮಾಡ್ಬೋದು. ಸೊ ಯಾರ್ಯಾರಿಗೆ ಇಲ್ಲ ಬ್ರೋ ನನಗೆ ಆರಾಮಾಗಿ ಡ್ರ್ಯಾಗ್ ಆಗುತ್ತೆ ಅಂತ ಹೇಳೋರು, ಸೊ ಮೀಡಿಯಮಾಗಿ ಇಟ್ಕೊಳ್ಳಿ. ಸೊ ನಿಮ್ಮದು ಎಷ್ಟಾಗುತ್ತೋ ಅಷ್ಟಾಗುತ್ತೆ ಡ್ರ್ಯಾಗು. ಸೊ ಯಾರ್ಯಾರ್ದು ಕಮ್ಮಿ ಲೆವೆಲ್ ಡಿವೈಸ್ ಇದೆಯೋ, ಸೊ ಅವರು ಕೆಳಗಡೆ ಇಟ್ಕೊಳ್ಳಿ, ಅದರಿಂದ ನಿಮಗೆ ಡ್ರ್ಯಾಗ್ ಮಾಡೋಕ್ಕೆ ಸ್ಪೇಸು ತುಂಬ ಜಾಸ್ತಿ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಮದು ಡ್ರ್ಯಾಗ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ, ಆಯಿತಾ? ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ. ಸೊ ಇದು ಪಾರ್ಟ್ ಒನ್ನು, ಪಾರ್ಟ್ ಟು ಕೂಡ ಬೇಗ ಬರುತ್ತೆ. ಈ ವೀಡಿಯೋಲಿ ಯಾವ್ಯಾವ ಟಾಪಿಕ್ ಮಿಸ್ ಆಗಿದೆಯೋ ಅದೆಲ್ಲ ಕೂಡ ಪಾರ್ಟ್ ಟೂಲ್ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ, ಆಯಿತಾ? ಸೊ ಹಂಗೆ ವೀಡಿಯೋ ಏನು ಅನ್ನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಮ್ಮ ಮುಂದೆ ಹೇಳ್ದಂಗೆ. ಸೊ ಅದ್ರ ಜೊತೆಗೆ ಎಷ್ಟೊಂದು ಜನ ನಮ್ಮ ಚಾನಲ್ ವೀಡಿಯೋಸ್ ನೋಡ್ತೀರ, ಬಟ್ ಅದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ನೋಟಿಫಿಕೇಷನ್ ಆನ್ ಸೆಟ್ ಮಾಡ್ಕೊಳಿ, ಆಯಿತಾ? ಸೊ ಇದರಿಂದ ನಮಗೂ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ, ನಿಮಗೂ ಒಂದು ರೀತಿ ಖುಷಿ ಆಗ್ದಂಗೆ ಆಗುತ್ತೆ, ಆಯಿತಾ? ಸೊ ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕಾರ್ಡ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಫಾಲೋ ಮಾಡಿಲ್ವೋ ಬೇಗ ಹೋಗಿ ಫಾಲೋ ಮಾಡಿ. ಹಂಗೆ ನಿಮ್ಗೆ ಏನಾದರೂ ಡೌಟ್ ಬಂದಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರಿ, ನಾನು ಎಲ್ಲರೂ ಮೆಸೇಜ್ನ ಓದ್ತೀನಿ, ಬಟ್ ಯಾರಿಗೂ ರಿಪ್ಲೈ ಮಾಡಲ್ಲ ಅಷ್ಟೇ. ಸೊ ಏನಾದರೂ ನಿಮಗೆ ಜಾಸ್ತಿ ಡೌಟ್ ಬಂದಿದ್ದರೆ ನಾನು ಅಲ್ಲೇ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಅದನ್ನ ಪಾರ್ಟ್ ಟೂಲಿ ಫುಲ್ ಕ್ಲಿಯರ್ ಮಾಡೇ ಬಿಡ್ತೀನಿ ನಾನು, ಆಯಿತಾ? ಸೊ ಇದೇ ರೀತಿ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ನ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಗೈಸ್. ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್ ಅಂಡ್ ಬಿಕಮ್ ಅ ಪ್ರೊ ಪ್ಲೇಯರ್.